ಕಳೆದ 20 ವರ್ಷಗಳ ಹಿಂದೆ ಟಿವಿ ನೋಡುವ ಸಮಯ ಕೆಲವೇ ಗಂಟೆಗಳು ಮಾತ್ರ, ಆದರೂ ಕಣ್ಣಿನ ಸಮಸ್ಯೆ ಬಹುತೇಕರನ್ನ ಕಾಡೋದು. ಆದರೆ ಈ ಜಮಾನದಲ್ಲಿ ಜನ ಕೆಲವೇ ಗಂಟೆಗಳ ಕಾಲ ಸುಮ್ಮನೆ ಇರ್ತಾರೆ, ಎಚ್ಚರ ಇದ್ದಷ್ಟು ಸಮಯ ಮೊಬೈಲ್ ಬಳಕೆ ಮಾಡ್ತಾರೆ. ಮಕ್ಕಳಿಂದ ಮುದುಕರವರೆಗೂ ಹೆಚ್ಚು ಮೊಬೈಲ್ ಬಳಸುವ ಹುಚ್ಚಿದೆ. ಇದು ಕಣ್ಣಿನ ಸಮಸ್ಯೆಗೆ ಕಾರಣವಾಗಿದೆ. ಮೊಬೈಲ್ ಬಳಸುವ 100ರಲ್ಲಿ 80 ಜನರ ಕಣ್ಣು ಇವತ್ತು ಸಮಸ್ಯೆಗೆ ಸಿಲುಕಿದೆ. ನಿಮಗೆ ನಿಮ್ಮ ಕಣ್ಣು ಚೆನ್ನಾಗಿದೆ ಅಂತ ಅನಿಸಿದ್ರು ಟೆಸ್ಟ್ ಮಾಡಿಸಿದಾಗ ಸಮಸ್ಯೆ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಕಣ್ಣು ಸ್ವಲ್ಪ ನೋವಿದೆ ಅಂತ ಬಹಳ ಜನ ಟೆಸ್ಟ್ ಮಾಡಿಸಿದ 90% ಜನರಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ. ಕಣ್ಣಿನ ಸಮಸ್ಯೆ ಸಾಸಿವೆ ಕಾಳಷ್ಟು ಕಡಿಮೆ ಇದ್ದಾಗ ಪರಿಹಾರ ಮಾಡಿಕೊಳ್ಳೋದು ಒಳ್ಳೆಯದು. ಬೆಟ್ಟದಷ್ಟು ಸಮಸ್ಯೆ ಆದಾಗ ಆಸ್ಪತ್ರೆ ಕಡೆ ಹೆಜ್ಜೆ ಹಾಕಿದ್ರೆ ಲಕ್ಷಾಂತರ ಹಣವು ಖರ್ಚಾಗುತ್ತೆ, ಜೊತೆಗೆ ಕಣ್ಣಿಗೆ ಹೆಚ್ಚು ಅಪಾಯವಾಗುತ್ತೆ. ಈ ಹಿನ್ನೆಲೆ ಜನರಿಗೆ ಕಣ್ಣಿನ ಬಗ್ಗೆ ಜಾಗೃತಿ ಮೂಡಿಸಲು ಶಿವಣ್ಣ ಎಂಬುವರು ಉಚಿತ ಕಣ್ಣಿನ ಪರೀಕ್ಷೆ ಮಾಡಿಸ್ತಿದ್ದಾರೆ. ಬೆಂಗಳೂರಿನ ಜನ ಹಾಗೂ ಬೆಂಗಳೂರಿನ ಹತ್ತಿರವಿರುವ ಜನ ಈ ಸೌಲಭ್ಯ ಪಡೆದುಕೊಳ್ಳಬಹುದು.